ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆ ನೀವೇನಾದರೂ ಸ್ಮಾರ್ಟ್ಫೋನ್ ಅನ್ನು ಯೂಸ್ ಮಾಡ್ತಿದ್ರೆ ನಿಮಗೆ 8 ಹಿಡನ್ ಟ್ರಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ 8 ಹಿಡನ್ ಟ್ರಿಕ್ ಬಂದುಬಿಟ್ಟು ನಿಮಗೆ ನೀವು ಸ್ಮಾರ್ಟ್ಫೋನ್ ಅನ್ನು ಯೂಸ್ ಮಾಡಬೇಕಾದ ನಿಮಗೆ ಪ್ರತಿದಿನ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ಈ ವೀಡಿಯೋ ನಿಮಗೆ ಖಂಡಿತ ಯೂಸ್ಫುಲ್ ವೀಡಿಯೋ ಆಗುತ್ತೆ. ಫ್ರೆಂಡ್ಸ್, ಮೊದಲೇದಾಗಿ ನೀವು ಮಾಡಬೇಕಾಗಿರೋದು ಪ್ರತಿಯೊಂದು ವೀಡಿಯೋನ ಲೈಕ್ ಮಾಡಿ. ಲೈಕ್ ಮಾಡಿದರೆ ಹೆಚ್ಚಿನ ವೀಡಿಯೋ ಮಾಡೋಕ್ಕೊಂದು ಮೋಟಿವೇಟ್ ಸಿಗೋದಾಗುತ್ತೆ. ಮಿಸ್ ಮಾಡಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಬೆಲ್ ಐಕನ್ ಇಲ್ಲಿ ಆಲ್ ಅನ್ ಸೆಲೆಕ್ಟ್ ಮಾಡಿ. ಅದೇ ರೀತಿ ಕೆಳಗೆ ಬಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಚಿಕ್ಕದಾಗಿ ಒಂದು ಕಮೆಂಟ್ ಮಾಡಿ. ಫ್ರೆಂಡ್ಸ್, ಕಮೆಂಟ್ ಬಾಕ್ಸಲ್ಲಿ ನೈಸ್ ಅಂತ ಚಿಕ್ಕದಾಗಿ ಕಮೆಂಟ್ ಮಾಡಿ ಪ್ರತಿಯೊಬ್ಬರಲ್ಲಿ ಸೆಂಡ್ ಮಾಡಿ ಫ್ರೆಂಡ್ಸ್. ಅದೇ ರೀತಿ ನೆಕ್ಸ್ಟ್ ಟಾಪಿಕಲ್ಲಿ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ಟಾಪಿಕಲ್ಲಿ ವೀಡಿಯೋ ಮಾಡಬೇಕು, ಸೊ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಯಾವ ಕಮೆಂಟಿಗೆ ಹೆಚ್ಚು ಲೈಕ್ಸ್ ಬರುತ್ತೋ ಅದೇ ಟಾಪಿಕಲ್ಲನ್ನು ವೀಡಿಯೋ ಮಾಡ್ತೀನಿ. ಫ್ರೆಂಡ್ಸ್, ಟ್ರಿಕ್ ನಂಬರ್ 1, ಇದು ಬಂದುಬಿಟ್ಟು ನಿಮ್ಮ ನೀವು ಯೂಸ್ ಮಾಡುವಂಥ ಕೀಬೋರ್ಡಲ್ಲಿ ಇರುವಂಥ ಹಿಡನ್ ಟ್ರಿಕ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ಕೆಲವೊಮ್ಮೆ ನೀವು ಮೊಬೈಲನ್ನು ಸಿಂಗಲ್ ಹ್ಯಾಂಡಲ್ಲಿ ಯೂಸ್ ಮಾಡಬೇಕಾದ್ರೆ, ಅಂದರೆ ಊಟ ಮಾಡೋವಾಗಿರ್ಬೋದು, ಕೆಲವೊಮ್ಮೆ ಬ್ಯುಸಿ ಇರುವಾಗಿರ್ಬೋದು, ಸೊ ಸಿಂಗಲ್ ಹ್ಯಾಂಡಲ್ಲಿ ಯೂಸ್ ಮಾಡುವಾಗ ನೀವು ವಾಟ್ಸಪ್ನಲ್ಲಿ ಇರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು, ನೀವು ಮೆಸೇಜ್ ಮಾಡುವಾಗ ತುಂಬಾ ಕಷ್ಟ ಆಗುತ್ತೆ. ಅಂದರೆ ನಿಮಗೆ ಇಲ್ಲಿ ಎಂಡ್ ತನಕ ನಿಮಗೆ ಸೊ ಟೈಪ್ ಮಾಡೋ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು ಸಿಂಗಲ್ ಫಿಂಗರಲ್ಲಿ. ಸೊ ಅದಕ್ಕೆ ನೀವು ಏನು ಮಾಡ್ಬೋದು ಅಂದರೆ ಈ ಕೀಬೋರ್ಡನ್ನು ನೀವು ಮಿನಿಮೈಸ್ ಮಾಡ್ಕೋಬೋದು. ನಿಮ್ಗೆ ಯಾವ ಸೈಡ್ ಬೇಕು ಅದನ್ನು ಸೆಟ್ ಮಾಡ್ಕೋಬೋದು. ಅದನ್ನು ನೀವು ಸೆಟ್ ಮಾಡಬೇಕಂದ್ರೆ ಇಲ್ಲಿ ಒಂದು ಕಾರ್ನರ್ಲಿಂದ ಐಕನ್ ಇದೆಯಲ್ಲ, ಅದನ್ನು ಲಾಂಗ್ ಪ್ರೆಸ್ ಮಾಡಿ ಅದನ್ನಲ್ಲಿ ಸೊ ಈ ಲೆಫ್ಟ್ ಐಕನಿಗೆ ಚೂಸ್ ಮಾಡಿದರೆ ಈ ರೀತಿ ನಿಮ್ಮದು ಮಿನಿಮೈಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಈ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ಆ ಕೀಬೋರ್ಡನ್ನು ಈ ರೀತಿ ನೀವು ಯಾವ ಸೈಜ್ ಬೇಕು ಅದನ್ನು ಅಡ್ಜಸ್ಟ್ ಮಾಡ್ಬೋದು. ಈ ರೀತಿ ನೋಡ್ಬೋದು ಅಡ್ಜಸ್ಟ್ ಆಗ್ತಿದೆ ಈಗ. ಅದನ್ನು ಈ ರೀತಿ ಮಿನಿಮೈಸ್ ಮಾಡಿಬಿಟ್ಟು ನೆಕ್ಸ್ಟ್ ಅದನ್ನು ಡಿಸ್ಪ್ಲೇನಲ್ಲಿ ಎಲ್ಲಿ ಇರಬೇಕು, ನಿಮ್ಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಸೆಟ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಇದನ್ನು ಈ ರೀತಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಇವಾಗ ಕೀಬೋರ್ಡ್ ಏನಿದೆ ಮಿನಿಮೈಸ್ ಆಗುತ್ತೆ. ಸೊ ನೋಡ್ಬೋದು ನೀವು ಇಲ್ಲಿ ಈಸಿಯಲ್ಲಿ ಪ್ರತಿಯೊಂದು ಲೆಟರನ್ನು ಟೈಪ್ ಮಾಡ್ಬೋದು. ಹಾಗೆ ಇಲ್ಲಿ ಇಮೋಜಿ ಇರ್ಬೋದು, ಪ್ರತಿಯೊಂದು ಆಪ್ಷನ್ ನಿಮಗೆ ಇಲ್ಲಿ ಸಿಗುತ್ತೆ. ಸಿಂಗಲ್ ಹ್ಯಾಂಡಲ್ ಯೂಸ್ ಮಾಡ್ಬೋದು. ಅದೇ ರೀತಿ ಲೆಫ್ಟ್ ಸೈಡ್ ಬೇಕಂತೇಳಿದ್ರೆ ಈ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೆಫ್ಟ್ ಸೈಡ್ ಹೋಗುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ರೈಟಿಗೆ ಹೋಗುತ್ತೆ. ಅದೇ ರೀತಿ ಫುಲ್ ಸ್ಕ್ರೀನಿಗೆ ಬೇಕಂತೇಳಿದ್ರೆ ಸೊ ಈ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫುಲ್ ಸ್ಕ್ರೀನಿಗೆ ಬರುತ್ತೆ. ಫ್ರೆಂಡ್ಸ್, ಇನ್ನು ಟ್ರಿಕ್ ನಂಬರ್ 2 ಬಂದುಬಿಟ್ಟು ಫೇಸ್ಬುಕ್ ರಿಲೇಟೆಡ್ ಅಂತ ಹೇಳ್ಬೋದು. ಸೊ ನೀವು ಸೈಬರಲ್ಲಿ ಅಥವಾ ಬೇರೆಯೊಬ್ಬರ ಸಿಸ್ಟಮಲ್ಲಿ ಅಥವಾ ಬೇರೆಯೊಬ್ಬರ ಮೊಬೈಲಲ್ಲಿ ನಿಮ್ಮ ಫೇಸ್ಬುಕ್ಕನ್ನು ಲಾಗಿನ್ ಆಗಿ ಯೂಸ್ ಮಾಡ್ತಿದ್ರೆ ಸೊ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಕೆಲವೊಮ್ಮೆ ನೀವು ಲಾಗಿನ್ ಆಗಿ ಯೂಸ್ ಮಾಡ್ತೀರಿ, ನಂತರ ಅದನ್ನು ಲಾಗೌಟ್ ಮಾಡೋಕ್ಕೆ ಮರ್ತುಬಿಡ್ತೀರಿ. ಅದನ್ನು ನೀವು ಈಸಿಯಾಗಿ ನಿಮ್ಮ ಮೊಬೈಲಲ್ಲಿ ಲಾಗೌಟ್ ಆಗ್ಬೋದು. ಜೊತೆಗೆ ನಿಮ್ಮ ಫೇಸ್ಬುಕ್ ಅಕೌಂಟ್ನ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಯೂಸ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಅದನ್ನು ನಿಮ್ಮ ಫೇಸ್ಬುಕ್ಕನ್ನು ಚೆಕ್ ಮಾಡ್ತಿದ್ರೆ ಅದನ್ನು ಕೂಡ ನೀವು ಇಲ್ಲಿ ತಿಳ್ಕೊಬೋದು. ನಿಮ್ಮ ಫೇಸ್ಬುಕ್ ಅಕೌಂಟನ್ನು ಫೇಸ್ಬುಕ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸೆಟ್ಟಿಂಗ್ಸ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ ಗೈಸ್, ಇಲ್ಲಿ ಸೆಕ್ಯೂರಿಟಿ ಅಂಡರಲ್ಲಿ ಸೆಕ್ಯೂರಿಟಿ ಆ್ಯಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ವೇರ್ ಯು ಆರ್ ಲಾಗ್ಡ್ ಇನ್ ಅಂತಿದೆಯಲ್ಲ, ಇಲ್ಲಿ ನೀವು ಸಿ ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೇಸ್ಬುಕ್ ಅಕೌಂಟ್ ಯಾವುದೆಲ್ಲ ಪ್ಲೇಸ್ನಲ್ಲಿ ಯಾವುದೆಲ್ಲ ಡಿವೈಸಲ್ಲಿ ಲಾಗಿನ್ ಆಗಿದೆ ಪ್ರತಿಯೊಂದು ನಿಮಗೆ ಲಿಸ್ಟ್ ಬರುತ್ತೆ. ಜೊತೆಗೆ ಆ ಪ್ಲೇಸ್ ಲಿಸ್ಟ್ ಕೂಡ ನಿಮಗೆ ಬರುತ್ತೆ. ಅದನ್ನು ನೀವು ಇಲ್ಲಿ ಈಸಿಯಾಗಿ ಲಾಗೌಟ್ ಆಗ್ಬೋದು. ಫ್ರೆಂಡ್ಸಿನ ಟ್ರಿಕ್ ನಂಬರ್ 4 ಬಂದುಬಿಟ್ಟು ಖಂಡಿತ ನಿಮಗೆ ಇದು ಯೂಸ್ಫುಲ್ ಟ್ರಿಕ್ ಅಂತ ಹೇಳ್ಬೋದು. ನಾನು ಇದನ್ನು ಲಾಂಗ್ ಟೈಮಿಂದ ಯೂಸ್ ಮಾಡ್ತಿದ್ದೀನಿ. ಅದೇನಪ್ಪ ಅಂತೇಳಿದ್ರೆ ನೀವು ಏನಾದರೂ ಡೌನ್ಲೋಡ್ ಮಾಡ್ತಿದ್ರೆ ಅಥವಾ ಅಪ್ಲೋಡ್ ಮಾಡ್ತಿದ್ರೆ ಆವಾಗ ನಿಮ್ಮ ತುಂಬಾ ಸ್ಲೋ ಆಗಿ ಡೌನ್ಲೋಡ್ ಆಗ್ತಿದ್ರೆ ಅಥವಾ ಸ್ಲೋ ಆಗಿ ಅಪ್ಲೋಡ್ ಆಗ್ತಿದ್ರೆ ಒಂದು ಟ್ರಿಕ್ಕನ್ನು ಅಪ್ಲೈ ಮಾಡ್ಕೋಬೋದು. ಏನಪ್ಪ ಅಂತೇಳಿದ್ರೆ ನೀವು ಅಪ್ಲೋಡ್ ಆಗುವ ಸೇಮ್ ಟೈಮಲ್ಲಿ ನೀವು ಏನು ಮಾಡಬೇಕಂದ್ರೆ ಸೊ ಯಾವುದೇ ಒಂದು ನಂಬರಿಗೆ ಫ್ರೆಂಡಿಗಿರ್ಬೋದು ಅಥವಾ ಕಸ್ಟಮರ್ ಕೇರಿಗಿರ್ಬೋದು ನೀವು ಕಾಲ್ ಮಾಡಬೇಕಾಗುತ್ತೆ ಕಾಲಲ್ಲಿ. ಸೊ ಯಾವಾಗ ನಿಮ್ಮ ಕಾಲ್ ಲೈವಲ್ಲಿ ಇರುತ್ತೆ ಆವಾಗ ನಿಮ್ಮ ನೆಟ್ವರ್ಕ್ ಏನಿದೆ ಹೈ ಸ್ಪೀಡಲ್ಲಿ ರನ್ ಆಗುತ್ತೆ. ಸೊ ನಾರ್ಮಲಾಗಿ ನಿಮ್ಗೆ 100 KB ಇದ್ದರೆ ಅದು 1 MB ತನಕ ಆಗುತ್ತೆ. 1 MB ನಾರ್ಮಲ್ ಇದ್ದರೆ ನಿಮಗೆ 10 MB ತನಕ ಸ್ಪೀಡ್ ಆಗುತ್ತೆ. ಸೊ ಇದು ನಾನು ಖುದ್ದಾಗಿ ಚೆಕ್ ಮಾಡಿದ್ದೀನಿ. ನೀವು ಕೂಡ ಇದನ್ನು ಅಪ್ಲೈ ಮಾಡ್ಕೋಬೋದು. ನೀವು ಡೌನ್ಲೋಡ್ ಮಾಡಬೇಕಾದ್ರೆ ನಿಮ್ಮ ನೆಟ್ವರ್ಕ್ ತುಂಬ ಸ್ಲೋ ಇದ್ದರೆ ಸೊ ಡೈರೆಕ್ಟಾಗಿ ನೀವು ಡೌನ್ಲೋಡ್ ಆಗಬೇಕಾದ್ರೆ ನೀವು ಸೊ ಯಾವುದೇ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಡೌನ್ಲೋಡ್ ಇರ್ಬೋದು ಅಪ್ಲೋಡ್ ಇರ್ಬೋದು ತುಂಬಾ ಸ್ಪೀಡಾಗಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಕಾಲ್ ಮಾಡಬೇಕಾದ್ರೆ ನೀವು ಯಾವ ಸಿಮ್ಮಲ್ಲಿ ಇಂಟರ್ನೆಟ್ನ ಯೂಸ್ ಮಾಡ್ತಿದ್ದೀರಿ ಅದೇ ಸಿಮ್ಮಿಂದ ಕಾಲ್ ಮಾಡಬೇಕಾಗುತ್ತೆ. ಫ್ರೆಂಡ್ಸಿನ ಟ್ರಿಕ್ ನಂಬರ್ 5 ಬಂದುಬಿಟ್ಟು ತುಂಬ ಜನ ಏನು ಮಾಡ್ತಾರೆ, ಬ್ರೈಟ್ನೆಸ್ಸನ್ನು ಇಲ್ಲಿ ಆಟೋ ಬ್ರೈಟ್ನೆಸ್ಸನ್ನು ಸೆಲೆಕ್ಟ್ ಮಾಡ್ತಾರೆ. ಆಟೋ ಬ್ರೈಟ್ನೆಸ್ಸನ್ನು ಸೆಲೆಕ್ಟ್ ಮಾಡಿದರೆ ಅವ್ರು ಅಂದ್ಕೊಳ್ತಾರೆ ಬ್ಯಾಟ್ರಿ ಸೇವ್ ಆಗುತ್ತೆ ಅಂತ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಆಟೋ ಬ್ರೈಟ್ನೆಸ್ ನೀವು ಎನೇಬಲ್ ಮಾಡಿದರೆ ನಿಮ್ಮ ಸೆನ್ಸರ್ ಏನಿರುತ್ತೆ ಸೆನ್ಸರ್ದು ಆ್ಯಕ್ಟಿವ್ ಆಗಿರುತ್ತೆ. ಯಾವಾಗ ಸೆನ್ಸರ್ ಆ್ಯಕ್ಟಿವ್ ಆಗಿರುತ್ತೆ ಅದು ನಿಮ್ಮ ಬ್ಯಾಟ್ರಿನ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ, ಅಂದರೆ ನಿಮ್ಮ ಬ್ರೈಟ್ನೆಸ್ ಅನ್ನೋದು ಅಡ್ಜಸ್ಟ್ ಮಾಡ್ತಿರೋದ್ರಿಂದ ನಿಮ್ಮ ಬ್ಯಾಟ್ರಿ ಬೇಗನೆ ಕನ್ಸ್ಯೂಮ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಆಟೋ ಬ್ರೈಟ್ನೆಸ್ಸನ್ನು ಆಫ್ ಮಾಡಿ ನೀವು ಮ್ಯಾನುವಲ್ ಆಗಿ ಇದನ್ನು ಅಡ್ಜಸ್ಟ್ ಮಾಡಿ. ಫ್ರೆಂಡ್ಸಿನ ಟ್ರಿಕ್ ನಂಬರ್ 7 ಬಂದುಬಿಟ್ಟು ಸೊ ನಿಮ್ಮ ಮೊಬೈಲ್ ಏನಾದರೂ ಕಳೆದೋದ್ರೆ ಅದನ್ನು ನೀವು ಈಸಿಯಾಗಿ ಟ್ರ್ಯಾಕ್ ಮಾಡ್ಕೋಬೋದು. ಹಾಗೆ ಅವ್ರ ಲೈವ್ ಲೊಕೇಶನ್ ನೋಡ್ಬೋದು. ಅದೇ ರೀತಿ ನಿಮ್ಮ ಮೊಬೈಲನ್ನು ಬ್ಲಾಕ್ ಕೂಡ ಮಾಡ್ಕೋಬೋದು. ಇದು ನೀವು ಮಾಡಬೇಕಂದ್ರೆ ನಿಮಗೆ ನಿಮ್ಮ ಮೊಬೈಲ್ನ IMEI ನಂಬರ್ ಗೊತ್ತಿರಬೇಕಾಗುತ್ತೆ. ಈವನ್ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರು ಕೂಡ ಅಲ್ಲಿ ಅವರು ನಿಮ್ಮ ಮೊಬೈಲ್ನ IMEI ನಂಬರ್ ಕೇಳ್ತಾರೆ. ಸೊ IMEI ನಂಬರ್ ಇದ್ದರೆ ನಿಮ್ಮ ಮೊಬೈಲ್ನ ನೀವು ಲೈವ್ ಲೊಕೇಶನ್ ಚೆಕ್ ಮಾಡ್ಬೋದು, ಬ್ಲಾಕ್ ಮಾಡ್ಬೋದು, ಜೊತೆಗೆ ನಿಮ್ಮ ಮೊಬೈಲ್ನ ಟ್ರ್ಯಾಕ್ ಕೂಡ ಮಾಡ್ಕೋಬೋದು.
ಸೊ ನೀವು ಡಾಟಾವನ್ನು ಆನ್ ಮಾಡ್ತಿದ್ದಾಗ ನಿಮಗೆ ಪದೇ ಪದೇ ನೋಟಿಫಿಕೇಷನಲ್ಲಿ ಇಲ್ಲಿ ನಿಮಗೆ ಪ್ರತಿಯೊಂದು ಅಪ್ಲಿಕೇಶನಿಂದ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ. ಸೊ ಯೂಟ್ಯೂಬ್ ಇರ್ಬೋದು, ಕ್ರೋಮ್ ಬ್ರೌಸರ್ ಇರ್ಬೋದು, ಇದೇ ರೀತಿ ಬೇರೆ ಬೇರೆ ಅಪ್ಲಿಕೇಶನಿಂದ ನೋಟಿಫಿಕೇಶನ್ ಬರುತ್ತೆ. ಇದು ನಿಮಗೆ ತುಂಬಾ ಕಿರಿಕಿರಿ ಆಗುತ್ತೆ, ನೀವು ಪದೇ ಪದೇ ಅದನ್ನು ರಿಮೂವ್ ಮಾಡ್ತಿರಬೇಕು. ಅದಕ್ಕೆ ನೀವು ಏನು ಮಾಡ್ಬೋದು ಅಂದರೆ ನೋಟಿಫಿಕೇಶನ್ನ ಡೈರೆಕ್ಟಾಗಿ ಆಫ್ ಮಾಡ್ಕೋಬೋದು. ನಿಮ್ಮ ಸೆಟ್ಟಿಂಗ್ ಹೋಗಬೇಕಾಗುತ್ತೆ, ಸೆಟ್ಟಿಂಗ್ ಹೋಗಿ ಸರ್ಚ್ ಬಾರಲ್ಲಿ ನೋಟಿಫಿಕೇಷನ್ ಅಂತ ಸರ್ಚ್ ಮಾಡಿ, ನೋಟಿಫಿಕೇಷನ್ ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಟಿಫಿಕೇಷನ್ ಅಂತ ಬರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವುದೇ ಅಪ್ಲಿಕೇಶನಲ್ಲಿ ನೋಟಿಫಿಕೇಷನ್ ಡಿಸ್ಪ್ಲೇ ಆಗಬೇಕು ಅದನ್ನು ಇಲ್ಲಿ ಆನ್ ಇಟ್ಕೊಳ್ಳಿ. ನಿಮಗೆ ಇಲ್ಲಿ ನೋಟಿಫಿಕೇಷನ್ ಬರಬಾರ್ದು ಅಂತ ಹೇಳಿದ್ರೆ ಸಿಂಪಲ್ ಆಗಿ ಇದನ್ನು ಆಫ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇವಾಗ ಅಮೆಝಾನಿಂದ ನನಗೆ ಯಾವುದೇ ನೋಟಿಫಿಕೇಷನ್ ಬರಬಾರ್ದು, ಸಿಂಪಲ್ ಆಗಿ ಇಲ್ಲಿ ಆಫ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಅಪ್ಲಿಕೇಶನ್ದ ನೋಟಿಫಿಕೇಷನ್ ಬರಬಾರ್ದು, ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿದರೆ ತದನಂತರ ಯಾವುದೇ ಕಾರಣಕ್ಕೂ ಆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ನಿಮಗೆ ನೋಟಿಫಿಕೇಷನ್ ಬರಲ್ಲ, ನಿಮಗೆ ಕಿರಿಕಿರಿ ಕೂಡ ಆಗಲ್ಲ ಅಂತ ಹೇಳ್ಬೋದು. ಫ್ರೆಂಡ್ಸ್, ಏನ ಟ್ರಿಕ್ ನಂಬರ್ 9 ಬಂದುಬಿಟ್ಟು, ನೀವು ಡಾಟಾವನ್ನು ಯೂಸ್ ಮಾಡಬೇಕಾದ್ರೆ, ಇಂಟರ್ನೆಟ್ ಯೂಸ್ ಮಾಡಬೇಕಾದ್ರೆ, ನೀವು ಮೊಬೈಲ್ನ ಯೂಸ್ ಮಾಡಿದ್ರು ಕೂಡ ಇಂಟರ್ನೆಟ್ ನಿಮಗೆ ಖಾಲಿ ಆಗ್ತಿದ್ರೆ, ಬೇಗನೆ ಖಾಲಿ ಆಗ್ತಿದ್ರೆ, ಅದಕ್ಕೆ ನೀವು ಒಂದು ಟ್ರಿಕ್ಕನ್ನು ಅಪ್ಲೈ ಮಾಡ್ಕೋಬೋದು. ಅದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಡಾಟಾ ಯೂಸೇಜ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಫಸ್ಟ್ ಆಪ್ಷನ್ ಬರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇಲ್ಲಿ ನಿಮಗೆ ಯಾವುದೇ ಅಪ್ಲಿಕೇಶನ್ ನಿಮ್ಮ ಎಷ್ಟು ಡಾಟಾವನ್ನು ಯೂಸ್ ಮಾಡಿದೆ ಇಲ್ಲಿ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನೋಡ್ಬೋದು. ಇಲ್ಲಿ 87 KB ಇರ್ಬೋದು, 6 MB ಇರ್ಬೋದು, 9 MB ಇರ್ಬೋದು, ಹೀಗೆ ನಿಮ್ದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ಏನು ಮಾಡಬೇಕಂದ್ರೆ, ಯಾವ ಅಪ್ಲಿಕೇಶನ್ ಜಾಸ್ತಿ MB ನಿಮ್ಮ ಡಾಟಾವನ್ನು ಕನ್ಸ್ಯೂಮ್ ಮಾಡ್ತಿದೆ, ಸಿಂಪಲ್ ಆಗಿದ್ರೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಬ್ಯಾಕ್ಗ್ರೌಂಡ್ ಡಾಟಾ ಅಂತ ಇದೆಯಲ್ಲ, ಇದನ್ನು ಇಲ್ಲಿ ಆಫ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಓಕೆ ಮಾಡಿ. ಸೇವಾಗಿದ್ದು ಅಪ್ಲಿಕೇಶನ್ ಯಾವುದೇ ಕಾರಣಕ್ಕೂ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗಲ್ಲ, ಬ್ಯಾಕ್ಗ್ರೌಂಡಲ್ಲಿ ರನ್ ಆಗಲ್ಲ ಅಂತೇಳಿದ್ರೆ, ನೀವು ಮೊಬೈಲಲ್ಲಿ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಓಪನ್ ಮಾಡೋ ತನಕ ಅದು ಯಾವುದೇ ಕಾರಣಕ್ಕೂ ಡಾಟಾವನ್ನು ಕನ್ಸ್ಯೂಮ್ ಮಾಡೋಕ್ಕೆ ಸಾಧ್ಯ ಆಗಲ್ಲ, ನಿಮ್ಮ ಡಾಟಾ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಕೆಲವೊಂದು ಫೋಟೋ ಎಡಿಟಿಂಗ್ ಇರ್ಬೋದು ಅಥವಾ ಬೇರೆ ಅಪ್ಲಿಕೇಶನ್ಗೆ ಇಂಟರ್ನೆಟ್ ಅಗತ್ಯ ಇರಲ್ಲ, ಅಂಥ ಅಪ್ಲಿಕೇಶನ್ ನೀವೇನು ಮಾಡಬೇಕಂದ್ರೆ, ಇಲ್ಲಿ ವೈಫೈ ಮತ್ತು ಮೊಬೈಲ್ ಡಾಟಾ ಇದೆಯಲ್ಲ, ಎರಡನ್ನು ಕೂಡ ಇಲ್ಲಿ ಆಫ್ ಮಾಡಬೇಕಾಗುತ್ತೆ. ಆವಾಗದು ಯಾವುದೇ ಕಾರಣಕ್ಕೂ ಇಂಟರ್ನೆಟ್ನ್ನು ಆಕ್ಸೆಸ್ ಮಾಡೋಕ್ಕೆ ಸಾಧ್ಯ ಆಗಲ್ಲ, ಅದರಿಂದ ನಿಮಗೆ ಅನ್ವಾಂಟೆಡ್ ಆ್ಯಡ್ಸ್ ಕೂಡ ಬರಲ್ಲ, ನಿಮ್ಮ ಡಾಟಾ ಕೂಡ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇನ್ನು ಟ್ರಿಕ್ ನಂಬರ್ 10 ಬಂದುಬಿಟ್ಟು, ಇಲ್ಲ ತನಕ ನೀವು ಯಾವುದೇ ಒಂದು ಫೈಲ್ಸನ್ನು ಸರ್ಚ್ ಮಾಡಬೇಕಂದ್ರೆ ನೀವು ಫೈಲ್ ಮ್ಯಾನೇಜರಿಗೆ ಹೋಗಿ ಅಲ್ಲಿ ನೀವು ಸರ್ಚ್ ಮಾಡಬೇಕಾಗಿತ್ತು. ಅದೇ ನೀವು ಯಾವುದೊಂದು ಕಾಂಟ್ರಾಕ್ಟನ್ನು ಸರ್ಚ್ ಮಾಡಬೇಕಂದ್ರೆ ಇಲ್ಲಿ ಕಾಂಟ್ರಾಕ್ಟ್ ಸೆಕ್ಷನ್ಗೆ ಹೋಗಿ ಇಲ್ಲಿ ನೀವು ಸರ್ಚ್ ಮಾಡಬೇಕಾಗಿತ್ತು. ಅದೇ ರೀತಿ ನೀವು ಅಪ್ಲಿಕೇಶನ್ ಸರ್ಚ್ ಮಾಡಬೇಕಂದ್ರೆ ಇಲ್ಲಿ ಹೋಗಿ ನೀವು ಅಪ್ಲಿಕೇಶನ್ನ ಸರ್ಚ್ ಮಾಡಬೇಕಾಗಿತ್ತು. ಅದೇ ರೀತಿ ಯಾವುದೇ ಒಂದು ಸಾಂಗ್ಸನ್ನು ಸರ್ಚ್ ಮಾಡಬೇಕಂದ್ರೆ ನೀವು ಇಲ್ಲಿ ಮ್ಯೂಸಿಕ್ಕಿಗೆ ಹೋಗಿ ಅಲ್ಲಿ ಸರ್ಚ್ ಮಾಡಬೇಕಾಗಿತ್ತು. ಅಂದರೆ ಪ್ರತಿಯೊಂದಕ್ಕೆ ನೀವು ಸಪ್ರೇಟಾಗಿ ನೀವು ಫೈಲನ್ನು ಓಪನ್ ಮಾಡ್ಕೊಂಡು ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಅಲ್ಲಿ ಸರ್ಚ್ ಮಾಡಬೇಕಾಗಿತ್ತು. ಬಟ್ ಇನ್ಮೇಲೆ ನೀವು ಒಂದು ಕ್ವಿಕ್ ಆಗಿ ಒಂದು ಸರ್ಚ್ ಬಾರ್ ಇದೆಯಲ್ಲ ಇಲ್ಲಿ, ಈ ಸರ್ಚ್ ಬಾರ್ ನೀವು ಸರ್ಚ್ ಮಾಡಿದ್ರೆ ನಿಮ್ಮ ಮೊಬೈಲ್ನಲ್ಲಿರುವಂಥ ಪ್ರತಿಯೊಂದು ಫೈಲ್ಸನ್ನು ನೀವು ಆಕ್ಸೆಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಕ್ಲಿಕ್ ಮಾಡಿ ಇಲ್ಲಿ ಸಿಂಪಲಾಗಿ ಡಬ್ಲ್ಯೂ ಅಂತ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡ್ತಿದ್ದು ನೋಡ್ಬೋದು ಡಬ್ಲ್ಯೂ ಇಂದ ಲೆಟರ್ ಸ್ಟಾರ್ಟ್ ಆಗೋ ಪ್ರತಿಯೊಂದು ಅಪ್ಲಿಕೇಶನ್ ನೇಮ್ ಇಲ್ಲಿ ಆ್ಯಪ್ ಸೆಂಟ್ರಲ್ಲಿ ಬರುತ್ತೆ. ಅದೇ ರೀತಿ ಯಾವುದೇ ಒಂದು ಪಿಕ್ಚರ್ಸ್ ಇದ್ದರೆ ಪಿಕ್ಚರ್ ಸೆಂಟ್ರಲ್ಲಿ ಬರುತ್ತೆ, ಆಡಿಯೋ ಕ್ಲಿಪ್ ಇದ್ದರೆ ಇಲ್ಲಿ ಬರುತ್ತೆ, ವೀಡಿಯೋ ಇದ್ರೂ ಕೂಡ ಇಲ್ಲಿ ಡೈರೆಕ್ಟಾಗಿ ಬರುತ್ತೆ. ಅದೇ ರೀತಿ ನಿಮಗೆ ಡಬ್ಲ್ಯೂ ಇಂದ ಸ್ಟಾರ್ಟ್ ಆಗುವಂಥ ಯಾವುದೆಲ್ಲ ಕಾಂಟ್ಯಾಕ್ಟ್ ನೇಮ್ ಇದೆ ಪ್ರತಿಯೊಂದು ಇಲ್ಲಿ ನಿಮಗೆ ಕಾಂಟ್ಯಾಕ್ಟಲ್ಲಿ ಬರುತ್ತೆ. ಅದೇ ರೀತಿ ವಾಟ್ಸಪ್ ಕಾಂಟ್ಯಾಕ್ಟ್ ನಿಮ್ಮ ಲಿಸ್ಟಲ್ಲಿ ಇಲ್ಲಿ ಬರುತ್ತೆ, ಟೆಲಿಗ್ರಾಮ್ ಲಿಸ್ಟ್ ಇಲ್ಲಿ ಬರುತ್ತೆ, ಸಿಗ್ನಲ್ ಆ್ಯಪ್ ಲಿಸ್ಟ್ ಇಲ್ಲಿ ಬರುತ್ತೆ. ಸೊ ಒಟ್ಟಿನಲ್ಲಿ ಹೇಳಬೇಕಂದ್ರೆ ನೀವು ಇಲ್ಲಿ ಸಪ್ರೇಟಾಗಿ ಫೈಲ್ಸನ್ನು ಓಪನ್ ಮಾಡಿಕೊಂಡು ಅಲ್ಲಿಂದ ಸರ್ಚ್ ಮಾಡೋಗತ್ತಿಲ್ಲ. ಸೊ ಈ ಸರ್ಚ್ ಬಾರ್ ನೀವು ಆ್ಯಡ್ ಮಾಡಬೇಕಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಒಂದು ಫಾಸ್ಟ್ ಫೈಂಡರ್ ಅನ್ನೋ ಒಂದು ಅಪ್ಲಿಕೇಶನ್ ಲಿಂಕ್ ಕೊಟ್ಟಿದ್ದೀನಿ, ನಿಮ್ಮ ಪ್ಲೇಸ್ಟೋರ್ಲಿ ಕೂಡ ಸಿಗುತ್ತೆ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಬೇಕಿದ್ರೆ, ಪರ್ಮಿಷನ್ ಕೇಳುತ್ತೆ, ಎಲ್ಲವನ್ನು ಅಲೋ ಮಾಡಿ. ಅಲೋ ಮಾಡಿದ ನಂತರ ನಿಮ್ಮ ಹೋಮ್ ಸ್ಕ್ರೀನಲ್ಲಿ ಲಾಂಗ್ ಪ್ರೆಸ್ ಮಾಡಿದ್ರೆ ಇಲ್ಲಿ ವಿಡ್ಜೆಟ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ನೀವು ಇನ್ಸ್ಟಾಲ್ ಮಾಡಿದಂಥ ಅಪ್ಲಿಕೇಶನನ್ನು ಸರ್ಚ್ ಮಾಡಿ. ಸೊ ಸರ್ಚ್ ಮಾಡಿದ ನಂತರ ಅದನ್ನು ಇಲ್ಲಿ ಲಾಂಗ್ ಪ್ರೆಸ್ ಮಾಡಿ. ಸೊ ಲಾಂಗ್ ಪ್ರೆಸ್ ಮಾಡಿ ನಿಮ್ಮ ಹೋಮ್ ಸ್ಕ್ರೀನಲ್ಲಿ ಅದನ್ನು ಈ ರೀತಿ ತಂದಿಟ್ಟರೆ ಅದೇನಾಗುತ್ತೆ, ಸೊ ಇದು ನಿಮಗೆ ವರ್ಕ್ ಆಗುತ್ತೆ. ನಂತರ ಅದರ ಮೇಲೆ ಕ್ಲಿಕ್ ಮಾಡಿ, ಏನೇ ಸರ್ಚ್ ಮಾಡಿದರೂ ನಿಮ್ಮ ಫೋನಲ್ಲಿ ಇರುವಂಥ ಪ್ರತಿಯೊಂದು ಫೈಲ್ ಆ್ಯಕ್ಸೆಸ್ ಆಗುತ್ತೆ. ಗೈಸ್, ನೋಡ್ಬೋದು AR ಅಂತ ಸರ್ಚ್ ಮಾಡಿದ್ದೀನಿ. ಸರ್ಚ್ ಮಾಡ್ತಿದ್ದಾಗೆ AR ಇಲ್ಲಿರುವಂಥ ಪ್ರತಿಯೊಂದು ವೀಡಿಯೋ ಇರ್ಬೋದು, ಫೋಟೋ ಇರ್ಬೋದು, ಕಾಂಟ್ಯಾಕ್ಟ್ ಇರ್ಬೋದು, ವಾಟ್ಸಪ್ ಕಾಂಟ್ಯಾಕ್ಟ್ ಇರ್ಬೋದು, ಪ್ರತಿಯೊಂದು ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. ಈ ರೀತಿ ನೀವು ಕ್ವಿಕ್ಕಾಗಿ ಯಾವುದೊಂದು ಫೈಲ್ಸನ್ನು ಅಥವಾ ಕಾಂಟ್ಯಾಕ್ಟ್ಸನ್ನು ಅಥವಾ ಅಪ್ಲಿಕೇಶನ್ನ ಸರ್ಚ್ ಮಾಡ್ಕೋಬೋದು. ಫ್ರೆಂಡ್ಸ್, ಇವತ್ತಿನ ನೋಡಿ ತಿಳಿಸ್ಕೊಟ್ಟಂಥ ಈ ಟಾಪ್ 10 ಟ್ರಿಕ್ಸ್ ಬಂದುಬಿಟ್ಟು ನಿಮಗೆ ಖಂಡಿತವಾಗಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇದರಲ್ಲಿ ನಿಮಗೆ ಯಾವ ಟ್ರಿಕ್ ನಿಮಗೆ ತುಂಬಾ ಇಷ್ಟ ಆಯಿತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇದನ್ನು ದಯವಿಟ್ಟು ಶೇರ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್.